हेलो फ्रेंड्स, एल्लरिगू नमस्कार। संकेति किचन गे स्वागत। इवत नानु गोधी हिट्टु कडले हिट्टु बळसि उंडे माड्ता इदिनि। बन्नि अदक्के बेकादंत सामग्रिगळन्नु नोडोण। 1 कप कडले हिट्टु, 1 कप गोधी हिट्टु, 1 कप पुडि माड्कोंडिरुवंत सक्करे, 1/2 कप तुप्पदल्लि करेदिट्कोंडिरुवंत गट्टि अवलक्कि, 1 टी चमच अवलक्कि पुडि, 1/2 कप नष्टु तुप्प। नोडी मोदलिगे बाण्लेनल्लि कडले हिट्टन्न हाकोंडु हुर्कोळ्ता इदिनि। अदु चेन्नागि हसि वासने होगोवरेगू कूड हुरिबेकु, सण्ण ऊरिनल्ले हुरिबेकु। ईग अदे बाण्लेनल्लि नानु गोधि हिट्टन्नु कूड हुर्कोळ्ता इदिनि। अदु कूड कडले हिट्टिन हागेने सण्ण ऊरिनल्लि हसि वासने होगोवरेगू हुरिबेकु। ನೋಡಿ ಈಗ ಇದು ಕೂಡ ಆಗಿದೆ। ಇದನ್ನು ಕೂಡ ನಾನು ಪಾತ್ರೆಗೆ ಬಗ್ಗಿಸ್ಕೊಳ್ತೀನಿ। ಎರಡನ್ನು ಕೂಡಿಸಿ ಸ್ವಲ್ಪ ಆರಿದ ನಂತರ ಅದಕ್ಕೆ ನಾನು ಪುಡಿ ಮಾಡ್ಕೊಂಡಿರುವಂತ ಸಕ್ಕರೆನ ಹಾಕೊಳ್ತಾ ಇದೀನಿ। ಏಲಕ್ಕಿ ಪುಡಿ 1 ಟೀ ಚಮಚದಷ್ಟು। ಈಗ ಇದಕ್ಕೆ 1/2 ಕಪ್ ತುಪ್ಪ। ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಅಂದ್ರೆ ತುಪ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು। ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂತ ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದೀನಿ। ಇದು ಇದಕ್ಕೆ ತುಂಬಾನೇ ರುಚಿ ಕೊಡುತ್ತೆ, ಅವಲಕ್ಕಿ ಕರೆದಂತ ಅವಲಕ್ಕಿ ಹಾಕೊಳ್ಳೋದ್ರಿಂದ। ಜೊತೆಗೆ ನಾನು ಹುರ್ಕೊಂಡಿರುವಂತ ಬಾದಾಮಿ ಚೂರನ್ನು ಕೂಡ ಹಾಕೊಳ್ತಾ ಇದೀನಿ। 2 ಟೇಬಲ್ ಚಮಚದಷ್ಟು ಬಾದಾಮಿ ಚೂರು ನಾನು ಕರೆದಿರೋ ಅವಲಕ್ಕಿ ಹಾಕಿರೋದ್ರಿಂದ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಕೆ ಹೋಗಿಲ್ಲ। ಈ ಉಂಡೆನಲ್ಲಿ ಆ ಕರೆದಂತ ಅವಲಕ್ಕಿನೇ ತುಂಬಾನೇ ರುಚಿಯಾಗಿರುತ್ತೆ। ನೋಡಿ ಈಗ ಇದು ಉಂಡೆ ಬಂದಿದೆ, ಅದರಿಂದ ನಾನು ಈ ಅಳತೆಗೆ 1/2 ಕಪ್ಪಿನಷ್ಟೇನೆ ತುಪ್ಪ ಹಾಕೊಂಡಿರೋದು। ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ರುಚಿಯಾಗೇ ಇರುತ್ತೆ। ನೋಡಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಸೇರಿಸಿ ಮಾಡಿದಂತ ಉಂಡೆ ಈಗ ಸಿದ್ಧವಾಗಿದೆ। ನಿಮಗೂ ನನ್ನ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ। ಧನ್ಯವಾದ।